ಹೇಳ್ತಾ ಇದೆ ಈ ಪದ್ಮಕಾಲ ಸರ್ಪದೋಷ ಅಂತ ಹೇಳಿ ಅಂದ್ರೆ ಈ ಪದ್ಮಕಾಲ ಸರ್ಪದೋಷ ಅದ್ರಲ್ಲಿ ಮತ್ತೆ ಅದ್ರ ಜೊತೆಗೆ ವಿಷಧರ ಕಾಲ ದೋಷದಲ್ಲಿನ ಸಹ ಮಕ್ಕಳ ವಿಚಾರದಲ್ಲಿ ವಿಳಂಬ ಆಗುತ್ತೆ ಅನ್ನೋದಿದೆ ಮತ್ತೆ ಇನ್ನೊಂದು ದೋಷ ಈ ಪಿತೃದೋಷ ನೋಡಿ ಬಹಳ ಜನಕ್ಕೆ ಪಿತೃದೋಷ ಪರಿಹಾರ ಆದ್ಮೇಲೆ ಮಕ್ಕಳಾಗಿರೋಂಥದ್ದು ಈ ಸರ್ಪದೋಷ ಆಗಿ ಪರಿಹಾರ ಆದ್ಮೇಲೆ ಮಕ್ಕಳಾಗಿರೋದು ನೀವು ನೋಡ್ತಾ ಇದ್ರೆ ಪಕ್ಕದ ಮನೆಯಲ್ಲೋ ಅಥವಾ ನಿಮ್ಮ ಮನೆ ವಿಚಾರದಲ್ಲ ಯಾವ್ದೋ ಒಂದು ನೋಡಿ ಗಮನ ಹರಿಸಿರ್ತೀರಾ ಕಾರಣ ಏನಪ್ಪಾ ಅಂದ್ರೆ ಆ ದೋಷ ಏನಾದ್ರೂ ಪರಿಹಾರ ಆಗ್ಲಿಲ್ಲ ಅಂದ್ರೆ ಮಕ್ಕಳು ಹೋಗನೇ ಆಗೋದಿಲ್ಲ ಅನ್ನೋದ್ ಸಹ ನಾವು ನೋಡಬಹುದು ಸಾಮಾನ್ಯವಾಗಿ ನೋಡಿ ಈ ಪದ್ಮಕಾಲ ಸರ್ಪದೋಷ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರಾಹು ಇದ್ದು ಮತ್ತೆ ಅದೇ ರೀತಿ ಕೇತು ಸಹ ನಾವು ಗಮನಿಸಬಹುದು ಹನ್ನೊಂದನೇ ಮನೆಯಲ್ಲಿ ಏನಾದರೂ ಕೇತು ಇದ್ದು ಈ ತರ ಉಲ್ಟಾ ಇರುತ್ತೆ ಗ್ರಹಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ವರ್ಷದ ಕಾಲವರೆಗೂ ಕಷ್ಟಗಳು ತಪ್ಪಿದ್ದೆಲ್ಲ ಮಕ್ಕಳ ವಿಚಾರದಲ್ಲಿ ಕೊರತೆ ಸಮಸ್ಯೆಗಳು ಸಂತಾನ ಹೀನತೆ ಉಂಟಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತೆ ಮತ್ತೆ ಅದೇ ರೀತಿ ಸಹ ವಿಷಧರ ಕಾಲ ಸರ್ಪದೋಷದಲ್ಲಿ ಏನಾಗುತ್ತೆ ಅಂದ್ರೆ ರಾಹು ಬಂದು ಹನ್ನೊಂದನಲ್ಲಿ ಇದ್ದು ಐದರಲ್ಲಿ ಕೇತು ಗ್ರಹ ಏನಾದರೂ ಇದ್ದಂತ ಸಂದರ್ಭದಲ್ಲಿ ಸಹ ಸಂತಾನ ಹೀನತೆ ಉಂಟಾಗುತ್ತೆ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ ಅನ್ನುವಂಥದ್ದು ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೋಬಹುದು ಇಷ್ಟೇ ಇವರಿಗೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇಬ್ಬರ ಜಾತಕದಲ್ಲಿನೂ ಇದೇ ರೀತಿ ಇದ್ದು ಪಂಚಮದಲ್ಲಿ ರಾಹು ಇದ್ದು ಗಂಡನ ಜಾತಕದಲ್ಲಿನೂ ಹಾಗೆ ಇದ್ದು ಹೆಂಡತಿಯ ಜಾತಕದಲ್ಲಿನೂ ಹಾಗೆ ಇತ್ತು ಅಂತ ಹೇಳಿದ್ರೇನು ಅವ್ರಿಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ತೀರದಂತಹದ್ದು ಏನೇ ಪೂಜೆ ಪುನಸ್ಕಾರಗಳು ಇವತ್ತು ನಾವು ನೋಡ್ತಾ ಇದೀವಿ ದೇವಸ್ಥಾನ ಇಲ್ದಿದ್ದ ದೇವಸ್ಥಾನಗಳು ಸುತ್ತಿದ್ದಾಯ್ತು ಇಲ್ದಿದ್ದ ಪೂಜೆಗಳು ಮಾಡಿದ್ದಾಯ್ತು ಹೋಮ ಹವನಾದಿಗಳು ಆಯ್ತು ಪಲಿ ಪರಿಹಾರ ಅಂತೂ ಸಿಗದಿರ ಹೋಗುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವರಿಗೆ ದಿಢೀರಂತ ಯಾವ್ದೋ ಒಂದು ಯಾರೋ ಹೇಳಿದ್ರು ಒಂದು ದೊಡ್ಡ ಪೂಜೆ ಮಾಡ್ಬಿಟ್ರೆ ಆಗುತ್ತೆ ಅಂದ್ರೆ ಆಗುದಿಲ್ಲ ಸತತವಾಗಿ ಇವರಿಗೆ ಕೆಲವೊಂದು ನಿಯಮಗಳನ್ನ ಫಾಲೋಪ್ ಮಾಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಸಮಸ್ಯೆಯಾಗೆ ಇರುತ್ತೆ ಪರಿಹಾರ ಸಿಗದಿರ ಹೋಗುವಂತ ಸಾಧ್ಯತೆ ಹೆಚ್ಚಾಗಿ ನಾವು ನೋಡಬಹುದು ಜಾತಕದ ಫಲದ ಪರಿಹಾರ ಜಾತಕದ ಒಂದು ಫಲದ ಪರಿಹಾರ ಅಂದ್ರೆ ನಾವು ಈಗ ನಿಮ್ಮ ಜಾತಕ ನನ್ನ ಹತ್ರ ಇಲ್ಲ ಹಾಗಾಗಿ ಆ ಜಾತಕದ ವಿಚಾರದಲ್ಲಿ ಡೇಟ್ ಆಫ್ ಬರ್ತ್ ಇತ್ತು ಅಂತ ಹೇಳಿದ್ರೆ ಇದೇ ಮಾಡ್ಕೊಳ್ಳಿ ನಿಮಗೆ ಸಮಸ್ಯೆ ಬರಬಹುದು ಅಥವಾ ಒಳ್ಳೇದಾಗುತ್ತೆ ಅಂತ ನಿಖರವಾಗಿ ನಾನು ತಿಳಿಸ್ಕೊಡಬಹುದು ಆದ್ರೆ ಗೋಚಾರದ ವಿಚಾರದಲ್ಲಿ ಪ್ರತಿಯೊಬ್ಬರು ತಿಳ್ಕೋಬಹುದು ಜನರಲ್ ಪರಿಹಾರನು ನಿಮ್ಗೆ ತಿಳಿಸ್ಕೊಡ್ತೇನೆ ಜನರಲ್ ಮತ್ತೆ ಗೋಚಾರ ಗೋಚಾರ ಅಂದ್ರೆ ಈ ವರ್ಷದ ಫಲ ಈ ಎರಡು ಮೂರು ತಿಂಗಳ ಫಲ ಹೇಗಿರುತ್ತೆ ಅನ್ನೋ ಅಂತ ವಿಚಾರ ನೋಡಿ ನೀವು ಗಮನಿಸಬಹುದು ಇದೇ ತಿಂಗಳು ಅಂದ್ರೆ ಇದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತು ಅದ್ರಲ್ಲಿ ಸಹ ಈ ಮೇ ಏನಿದೆ ಮಾರ್ಚು ಈ ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಏನಾಗಿದೆ ಗುರು ವಕ್ರನಾಗಿ ಹೋಗ್ತಾ ಇದ್ದಾನೆ ವಕ್ರ ಅಂತ ಹೇಳಿದ್ರೆ ಫಲ ಅಷ್ಟು ಕೊಡೋದಿಲ್ಲ ಮತ್ತೆ ನೀಚ ಸ್ಥಾನ ಯಾವ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಆ ಗುರು ಗ್ರಹವನ್ನ ನಾನು ಆಗ್ಲೇ ಹೇಳಿದೆ ಎರಡು ಸೂಚಕ ಆಗಿರುತ್ತೆ ಕಾರತತ್ವ ಅಂತ ಹೇಳುತ್ತೆ ಅಂದ್ರೆ ಒಂದೊಂದು ಗ್ರಹನು ಒಂದೊಂದು ಕಾರತತ್ವ ಈಗ ರವಿಯನ್ನ ನಾವು ಪಿತೃಕಾರಕ ಅಂತ ಇರ್ತೇವೆ ಪಿತೃ ದೋಷದಿಂದ ಮಕ್ಕಳ ವಿಳಂಬ ಆಗ್ತಾ ಇದೆಯಾ ಅಂತ ಹೇಳಿ ರವಿ ಗ್ರಹವನ್ನ ನಾವು ನೋಡಬಹುದು ಚಂದ್ರ ನಾವು ನೋಡೋದಂದ್ರೆ ಚಂದ್ರ ಅಂತ ಹೇಳಿದ್ರೆ ಮಾತೃಕಾರಕ ಮಾತೃ ಕಡೆಯಿಂದ ಏನಾದರೂ ತೊಂದರೆ ಹಾಕ್ತಾ ಇದೆಯಾ ಅಂತಾನು ನಾವು ತಿಳ್ಕೋಬಹುದು ಅದೇ ರೀತಿ ಗುರು ಚೇಂಜ್ ಆಗ್ತಾ ಇರೋದ್ರಿಂದ ಅದು ಎಲ್ಲಿಯವರೆಗೂ ಇರುತ್ತೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ವಕ್ರ ದೃಷ್ಟಿಯಾಗಿ ನೀಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಸ್ಥಿತವಾಗಿರ್ತಾನೆ ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಗರ್ಭವನ್ನ ಧರಿಸಿದಂತಹ ಹೆಣ್ಣು ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ಸಹ ಒಂದು ಗುರು ಜಪ ಸಾಧ್ಯವಾದಷ್ಟು ಈ ಮಂತ್ರಗಳು ಇವೆಲ್ಲ ಹೇಳಕ್ ಆಗ್ಲಿಲ್ಲ ಅಂದ್ರೆ ಇವಾಗೆಲ್ಲ ಫೋನ್ ಬಂದ್ಬಿಟ್ಟಿದೆ ಈಗೆಲ್ಲ ಏನು ಕೇಳಿದ್ರೆ ಉತ್ತರ ಕೊಡುವಂತ ಒಂದು ಸ್ಥಿತಿ ಇದೆ ನಾವು ನೋಡಬಹುದು ಈಗ ಅಷ್ಟೇ ನೋಡಿ ನಾನು ಎಷ್ಟೋ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದೀನಿ ಈಗಲ್ಲೆಲ್ಲ ನನ್ನ ಮಕ್ಕಳ ವಿಚಾರದಲ್ಲಿ ಮಹರ್ಷಿ ಗುರುಜಿ ಅಂತ ಹೆಸರು ಹಾಕಿದ್ರೆ ಮಕ್ಕಳ ವಿಚಾರದಲ್ಲಿ ಸಂಬಂಧಪಟ್ಟ ತೊಂದರೆಗಳಿಗೆ ಪರಿಹಾರಗಳು ಇವೆಲ್ಲ ಪ್ರತಿ ಸಂಚಿಕೆಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗೆಲ್ಲ ಬರ್ತಾ ಇದೆ ಅದರಲ್ಲಿ ಒಂದು ವಿಚಾರ ನಾವು ತಿಳ್ಕೊಬೇಕು ನೋಡಿ ಗರ್ಭ ರಕ್ಷಾಂಬಿಕ ಸ್ತೋತ್ರ ಅಂತ ಬರುತ್ತೆ ಪ್ರತಿಯೊಬ್ಬರು ಇದನ್ನ ಕೇಳೋ ಮಾಡಿ ಯಾಕಂದ್ರೆ ಎಲ್ಲಿವರೆಗೂ ಮಾಡ್ಬೇಕು ಅಂತ ಹೇಳಿದ್ರೆ ಈ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜೂನ್ ಏನಾದರೂ ಈಗ ಎರಡು ತಿಂಗಳು ಮೂರು ತಿಂಗಳು ಇರೋವರೆಗೆ ಅಥವಾ ನಾಳೆ ನಾಳೆ ಇದು ಡೇಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮಗು ಹೊಟ್ಟೆಯಲ್ಲಿ ಇರೋವರೆಗೂ ಸಹ ಅದನ್ನ ಕೇಳಿ ಯಾಕಂತ ಹೇಳಿದ್ರೆ ಈಗ ಗುರು ನೀಚನಾಗಿದ್ದಾನೆ ಮತ್ತೆ ಅದ್ರ ಜೊತೆಗೆ ವಕ್ರನಾಗಿದ್ದಾನೆ ಆ ಒಂದು ಕಾರಣದಿಂದ ಪ್ರತಿಯೊಬ್ಬರಿಗೂ ಸಹ ಇದು ಅನ್ವಯ ಆಗುತ್ತೆ ಪ್ರತಿಯೊಬ್ರು ಸಹ ಕೇಳೋದ್ರಿಂದ ಹೆಚ್ಚು ಫಲ ಕೊಡುತ್ತೆ ಅಕ್ಸ್ಮಾತು ಇವೆಲ್ಲ ಆಗದಿದ್ ಕೆಲಸ ಅಂತ ಹೇಳಿದ್ರೇನು ಯಾಕಂತ ಹೇಳಿದ್ರೆ ಈ ಗರ್ಭೋಪನಿಷತ್ತು ಅಂತಿದೆ ಗರ್ಭೋಪ ಅಂತ ಹೇಳಿದ್ರೆ ಈ ಹಿಂದಿನ ಕಾಲದಲ್ಲಿ ಈಗೆಲ್ಲ ಸ್ಕ್ಯಾನಿಂಗು ಅವು ಇವು ಎಲ್ಲ ಕಥೆ ನಾವು ನೋಡ್ತೀವಲ್ವಾ ಇಂತಹದ್ದು ಆಗಿನ ಕಾಲದಲ್ಲಿನೂ ಇತ್ತು ನೀವು ಗಮನಿಸಬಹುದು ಅದರಲ್ಲಿ ಸೂಕ್ತದಲ್ಲಿ ಇದೆ ಅದರಲ್ಲಿ ಈಗ ಅಭಿಮನ್ಯು ವಿಚಾರದಲ್ಲಿ ತಿಳ್ಕೊಳ್ಳೋಣ ಈ ಗರ್ಭಸ್ತುತ್ರ ಯಾಕೆ ನೀವು ಕೇಳಿ ಅಂತ ಹೇಳ್ತಿದೆ ಅಂದ್ರೆ ಅವನು ಅವು ಗರ್ಭದಲ್ಲಿದ್ದಂತಹದ್ರಲ್ಲೇನೆ ಗ್ರಹಿಸ್ತಾ ಇದ್ದ ಅಷ್ಟು ಶಕ್ತಿ ಇವತ್ತು ನೋಡಿ ಮಕ್ಕಳ ಹಠ ಕಿರಿಕಿರಿ ಮಾಡ್ತಾನೆ ಅಯ್ಯೋ ಏನು ಕೇಳೋದೇ ಇಲ್ಲ ಅಲ್ಲಿ ಹೋಗ್ತಾನೆ ಆ ಪೇಪರ್ ಹರಿತಾನೆ ಬಿಸಾಕ್ತಾನೆ ಅದೇನೋ ಲೋಟ ಹೊಡಿತಾನೆ ಗ್ಲಾಸ್ ಹೊಡಿತಾನೆ ಫೋನ್ ಹೊಡಿತಾನೆ ಕೋಪ ಮಾಡ್ಕೊತಾನೆ ಯಾಕೆ ಇವೆಲ್ಲ ಆಗ್ತಾ ಇದೆ ಮಕ್ಕಳಲ್ಲಿ ಯಾಕೆ ಆ ಒಂದು ಬುದ್ಧಿ ಜಾಸ್ತಿ ಆತರ ಓವರ್ ಆಗಿ ಆತರ ಅವರು ಕಿರಿಕಿರಿ ಮಾಡ್ತಾ ಇದ್ದಾರೆ ರಚ್ಚೆ ರಚೆ ಮಾಡ್ತಾ ಇದ್ದಾರೆ ಕಾರಣ ಅಂತ ಹೇಳಿದ್ರೆ ಆ ಮಗು ಗರ್ಭದಲ್ಲಿದ್ದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಆ ಕೋಪವನ್ನು ಮಾಡಿಕೊಂಡಿರುವಂಥದ್ದು ಸಿಟ್ಟನ್ನು ಮಾಡಿಕೊಂಡಿರುವಂತದ್ದು ಅಥವಾ ಗಂಡ ಹೆಂಡತಿ ನಡುವಿನ ಕಲಹಗಳನ್ನ ಮಾಡ್ಕೊಂಡಿರುವಂತದ್ದು ಜಗಳಗಳನ್ನ ಮಾಡ್ತಾ ಇರುವಂತದ್ದು ಅದೆಲ್ಲವೂ ಸಹ ಮಗು ಗ್ರಹಿಸ್ತಾಳೆ ಆ ಅದು ಹೆಣ್ಣು ಮಗು ಆಗ್ಬೋದು ಗಂಡು ಮಗು ಆಗ್ಬೋದು ಗ್ರಹಿಸಿ ಹಿಡಿದುಕೊಂಡಾಗ ಮಗು ಆದ್ಮೇಲೆ ಅದು ವ್ಯಕ್ತಪಡಿಸುತ್ತೆ ಇಷ್ಟು ಜನರಲ್ ನಾಲೆಜ್ ಇವೆಲ್ಲ ನಾವು ನೋಡ್ಕೊಳ್ಳುವಂಥದ್ದು ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಪ್ರಭಾವನೂ ಬೀಳುತ್ತೆ ಮತ್ತೆ ಏನಾದರೂ ಈ ಗುರು ನೀಚನಾಗಿ ಸಮಸ್ಯೆಗಳಿದ್ದಾಗ ಸಹ ಗರ್ಭವನ್ನ ರಕ್ಷಣೆ ುತ್ತೆ ಈ ಸ್ತೋತ್ರಗಳನ್ನ ಕೇಳೋದ್ರಿಂದ ಇದು ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳಿಕೊಳ್ಳಿ ಮತ್ತೆ ಇನ್ನೊಂದು ವಿಚಾರ ಈ ಒಂದು ಸತಿ ಗರ್ಭವನ್ನ ಆ ಧರಿಸಿ ಗರ್ಭಪಾತ ಆದಂತವ್ರಿಗೆ ಪ್ರತಿಯೊಬ್ಬರು ಸಹ ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಗರ್ಭ ರಕ್ಷಾಂಬಿಕ ಒಂದು ತಾಯ್ತ ಯಂತ್ರವನ್ನ ಸಿದ್ಧಪಡಿಸಿದ್ದೀನಿ ಬಹಳ ನಾನು ಸುಮ್ಮನೆ ಇರೋದಿಲ್ಲ ಇವಾಗ ನೋಡಿ ರಜಾ ಇದೆ ಈಗ ಯಾವಾಗ ಹದಿನಾಲ್ಕನೇ ತಾರೀಕು ಸಹ ನಾನು ಈ ಅಧ್ಯಯನದಲ್ಲೇ ಇದ್ದೀನಿ ಯಾಕಂತ ಹೇಳಿದ್ರೆ ಏನ್ ಮಾಡಿದ್ರೆ ಏನ್ ಸಮಸ್ಯೆ ಪರಿಹಾರ ಸಿಗುತ್ತೆ ಅಂತ ಇದರಲ್ಲಿ ಕಳೆದ ವರ್ಷದಲ್ಲಿ ಈ ಕೆಲವರಿಗೆಲ್ಲ ನಾನು ಕೊಟ್ಟಿದ್ದೀನಿ ಈ ಗರ್ಭ ರಕ್ಷಾಂಬಿಕ ತಾಯ್ತ ಮತ್ತೆ ಅದ್ರ ಜೊತೆಗೆ ಯಂತ್ರ ಮಗು ಮಲ್ಕೊಳ್ಳುವಂತಹ ಕೋಣೆಯಲ್ಲಿ ಈಗ ಹೊಟ್ಟೆಯಲ್ಲಿರುವಂತಹ ಮಗು ಆ ಬಯಕೆಗಳು ಜಾಸ್ತಿ ಆಗುತ್ತೆ ಮತ್ತೆ ಕೆಲವೊಂದು ಹೆದರಿಕೆ ಜಾಸ್ತಿ ಆಗುತ್ತೆ ಭಯ ಜಾಸ್ತಿ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಮಗು ಮೇಲೆ ಪ್ರಭಾವ ಇರುತ್ತೆ ಪದೇ ಪದೇ ಒಂದ್ಸತಿ ಗರ್ಭಪಾತ ಆದಂತ ಮಗುಗುನು ಮತ್ತೆ ತೊಂದರೆ ಆಗುವಂತದ್ದಿಲ್ಲ ಇರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ದೂರದ ಪ್ರಯಾಣ ಇಟ್ಕೊಳ್ಳೋಂಗಿಲ್ಲ ಮತ್ತೆ ಈ ಸಂದರ್ಭದಲ್ಲಿ ಮನೆ ಚೇಂಜ್ ಮಾಡೋಂಗಿಲ್ಲ ಮತ್ತೆ ಅದ್ರ ಜೊತೆಗೆ ಬಾವಿ ಹಗ್ಸೋಂಗಿಲ್ಲ ಇದೆಲ್ಲ ಕೊರೊನಾ ಎಲ್ಲ ಆದ್ಮೇಲೆನೂ ನಾನು ಹೇಳ್ತಾ ಇರೋದು ವಿಚಾರ ಇದನ್ನ ಸೊ ಆನಂತರ ಆ ಮಗು ಬದಲಾವಣೆ ಮಾಡ್ಕೊಳ್ಳೋದು ಯಾವುದೇ ಓಮ ಅವನಾದಗಳು ಮಾಡೋಂಗಿಲ್ಲ ಯಾಕಂದ್ರೆ ಗರ್ಭವನ್ನ ಧರಿಸ್ ಮಗುಗೆ ಯಾವುದೇ ಓಮಗಳಿಗೂ ಅಲ್ಲಿ ಪ್ರೆಸೆಂಟ್ ಕುತ್ಕೊಳ್ಬಾರದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಿದ್ದಾಗ ಏನ್ ಮಾಡ್ಕೋಬೇಕು ಈ ರಕ್ಷ ಗರ್ಭ ರಕ್ಷಾಂಬಿಕ ಯಂತ್ರ ಮತ್ತೆ ತಾಯ್ತವನ್ನ ನಾನು ಸಿದ್ಧಪಡಿಸಿರುವಂತದ್ದು ಜನರಲ್ ಆಗಿ ಒಂದು ಪಾಸಿಟಿವ್ ಎನರ್ಜಿ ಅದೇನು ಅದೇ ತಾಯ್ತ ಇಟ್ಟದ ಮೇಲೆ ಏನೋ ರಾಜಯೋಗ ಅಥವಾ ಏನೋ ಆಗ್ಬಿಡುತ್ತೆ ಖಂಡಿತ ಇಲ್ಲ ಒಂದು ಪಾಸಿಟಿವ್ ಯಂತ್ರ ಡಿವೈಸರ್ ಅಂತ ಹೇಳ್ತೀವಿ ಅದು ಇದ್ದಾಗ ಒಂದು ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಸಕ್ಸಸ್ಫುಲ್ ಮಗುಗೆ ಯಾವುದೇ ರೀತಿ ಕಾಯಿಲೆಗಳು ಕಸಾಯಿಲೆಗಳು ಈ ಮಗು ಹುಟ್ಟಿದ್ಮೇಲೆ ಎಷ್ಟೋ ಮಕ್ಕಳಿಗೆ ಆರ್ಟ್ ಪ್ರಾಬ್ಲಮ್ ಇವತ್ತು ನೋಡ್ತಾ ಇದ್ವಿ ಎಷ್ಟು ಆಸ್ಪತ್ರೆಗಳಲ್ಲಿ ಮಗು ಆ ಹುಟ್ಟಿದ ತಕ್ಷಣನೆ ಎಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಮತ್ತೆ ಅನಂತರ ಒಂದು ಐದು ವರ್ಷ ಹನ್ನೆರಡು ವರ್ಷದವರೆಗೂ ಬಾಲಗ್ರಹ ದೋಷಗಳಿಗೆ ಒಳಗಾಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಗರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗೋವಂತಹ ಬದಲಾವಣೆಗಳೇನಿರುತ್ತೆ ಅದು ಮುಂದಿನ ಜನರೇಷನ್ ಮುಂದಿನ ದಿನದಲ್ಲಿ ಪೀಳಿಗೆಗೆ ತೊಂದರೆ ಇರುತ್ತೆ ಅಂಗವಿಕಲತೆಯಲ್ಲಿ ಹುಟ್ಟುತ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ನಾವು ಇರಬಹುದು ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲೇ ಜ್ಯೋತಿಷ್ಯ ಮತ್ತೆ ವಿಜ್ಞಾನ ಎರಡೂ ಒಂದೇ ನಾವು ಇವತ್ತು ನೋಡಿ ಇವತ್ತೇನೋ ಒಂದು ಸಮಸ್ಯೆ ಇದೆ ಈಗೆಲ್ಲ ವಿಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಅರ್ಶನ ಬೆಳಿತೀವಿ ಮನೆ ಬಾಗಿಲಿಗೆ ತೋರ್ಣ ಕಟ್ತೀವಿ ಇಲ್ಲ ಪಾಸಿಟಿವ್ ಎನರ್ಜಿ ಇರುತ್ತೆ ಸೈಂಟಿಫಿಕ್ ಆಗಿ ಅದೇ ರೀತಿ ಸಹ ಒಂದು ಮಗು ಏನಾದ್ರೂ ಬೆಳವಣಿಗೆ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಜನನ ಆದ್ಮೇಲೆ ಅಂಗವಿಕಲತೆ ಇದೆ ಅಂತ ಹೇಳಿದ್ರೆ ನಮ್ಮ ಜ್ಯೋತಿಷ್ಯದಲ್ಲಿ ಇತ್ತು ಇದೆ ಯೋಗ ಇದೆ ಅದು ಆತರ ಸಮಸ್ಯೆ ಬರುತ್ತೆ ಅಥವಾ ಯಾವ್ದರಿಂದ ಬರುತ್ತೆ ಅಂತ ತಿಳ್ಕೋಬಹುದು ಡಿ ಎನ್ ಎ ರಕ್ತ ಕಣಗಳು ಒಂದೇ ಆದಾಗ ಇವತ್ತು ನೋಡಿ ಸೋದರ ಸಂಬಂಧ ಅಂತ ಕೊಡ್ತೀವಿ ಸೋದರ ಸಂಬಂಧ ಸೈನ್ಸ್ ಅದೇ ಹೌದು ಸೋದರ ಸಂಬಂಧದಲ್ಲಿ ಮದುವೆ ಆಗಿರುವಂತವರು ಎಲ್ಲರೂ ಅಲ್ಲ ನಾನು ಹೇಳ್ತಾ ಇರುವಂತ ಒಂದು ಇಬ್ಬರು ಮೂವರ್ಗ ಸೋದರ ಸಂಬಂಧನೇ ಕೊಟ್ಟಂತ ಸಂದರ್ಭದಲ್ಲಿ ಹುಟ್ಟುವಂತ ಮಗು ಜನನ ಕಾಲದಲ್ಲಿ ಅಂಗವಿಕಲತೆ ಅಥವಾ ಬುದ್ಧಿ ಮಾನ್ಯತೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯದಲ್ಲಿ ಅದು ಯಾರೋ ತಿಳ್ಕೊಳ್ಳಲ್ಲ ಎಲ್ಲನೂ ಸಹ ಈ ಮೂಢನಂಬಿಕೆ ಅರ್ಶನ ಬಳಿ ಮೂಢನಂಬಿಕೆ ಅಥವಾ ಬೇವ್ಸಪ್ಪ ಬಾಗಿಲು ಕೆಟ್ಟೋದು ಮೂಢನಂಬಿಕೆ ಈಗ ಮೂಢನಂಬಿಕೆ ಸಗಣಿ ಸಾರಿಸೋದು ಮೂಢನಂಬಿಕೆ ಆಗ್ಬಿಟ್ಟಿದೆ ಈಗ ಎಲ್ಲ ಮೂಢನಂಬಿಕೆನೆ ಈಗ ಸೈನ್ಸ್ ಆಗಿ ಬರ್ತಾ ಇದೆ ಯಾಕಂದ್ರೆ ಬ್ಯಾಕ್ಟೀರಿಯಾಗಳನ್ನ ಓಡಿಸುವಂತದ್ದೆಲ್ಲ ಇರುತ್ತೆ ಇವೆಲ್ಲ ನಾವು ತಿಳ್ಕೊಳ್ಳಲ್ಲ ತಿಳ್ಕೊಂಡಿರ ಸಮಸ್ಯೆ ಎದುರಿಸ ಮೇಲೆ ಸಮಸ್ಯೆ ಬಂದ ಮೇಲೆ ನಾವು ಅದಕ್ಕೆ ಹೋಗ್ತೀವಿ ಹಳೆಯದೇ ನಾವು ಫಾಲೋಪ್ ಮಾಡ್ತಾ ಇರುವಂತದ್ದು ಹಾಗಾಗಿ ಭಾರತ ಒಂದು ವೇದಗಳಲ್ಲಿ ವೇದಗಳ ಮೇಲೆ ನಿಂತಿರುವಂತದ್ದು ಹಾಗಾಗಿ ದೈವಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಾವು ಒಂದು ಒಲವನ್ನ ಕೊಟ್ಟಾಗ ಈ ಮಕ್ಕಳ ವಿಚಾರದಲ್ಲಿ ಈ ಮಕ್ಕಳು ಹಾಕ್ತಾ ಇಲ್ಲ ಪದೇ ಪದೇ ಗರ್ಭಪಾತ ಹಾಕ್ತಾ ಇದೆ ಸಮಸ್ಯೆಗಳು ಜಾಸ್ತಿ ಹಾಕ್ತಾ ಇದೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿನೂ ಸಹ ಪರಿಹಾರ ಇದೆ ನಾವು ಏನೂ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನು ಹೇಳಲ್ಲ ಗರ್ಭ ರಕ್ಷಾಂಬಿಕ ಒಂದು ತಾಯ್ತ ಒಂದು ಬಲಗೈ ಕಟ್ಕೊಳ್ಳಿ ಸಾಕು ಆ ಏನ್ಮಗು ಇದರಿಂದನೂ ಸಹ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾಗಿ ಗುರುಗಳು ಹೇಳಿಬಿಟ್ಟಿದ್ರೆ ಅದೇನೋ ರಕ್ಷಾಂಬಿಕ ಸ್ತೋತ್ರ ಮಾಡಿರುವಂತ ಪೂಜೆ ಮಾಡಿರುವಂತಹ ತಾಯ್ತ ಕೊಡ್ತಾರಂತೆ ಅಂತ ಹೇಳಿ ಎಲ್ಲ ನಮ್ಮ ಆಫೀಸ್ ಬರಬೇಡಿ ಯಾಕಂತ ಹೇಳಿದ್ರೆ ನಾವು ಇನ್ನೂ ಹದಿನೈದು ದಿನ ಒಂದು ಈ ಕೊರೋನಾ ಇಂತಹದ್ದು ಸಮಸ್ಯೆ ಆಗಿರೋದ್ರಿಂದ ಈಗ ಸರ್ಕಾರದ ಒಂದು ಆದೇಶದ ಮೇಲೆ ಎಲ್ಲ ಆಫೀಸು ರಜಾ ಆಗಿದೆ ಹಾಗಾಗಿ ನಂತರ ಇದೆಲ್ಲ ಸಮಸ್ಯೆ ಎಲ್ಲ ಬಗೆಹಾರದ ಮೇಲೆ ಒಂದು ಸತಿ ನಾನು ಬಂದು ಭೇಟಿ ಮಾಡಿ ಖಂಡಿತ ಅದಕ್ಕೆ ಪರಿಹಾರ ಇದೆ ಮಕ್ಳು ಹಾಕ್ತಾ ಇಲ್ಲ ಅನ್ನೋಂತದಕ್ಕೂ ಪರಿಹಾರ ಇದೆ ಅದಕ್ಕೆ ಏನ್ ಮಾಡ್ಕೋಬಹುದು ಜೊತೆ ಒಂದು ವಿಚಾರದಲ್ಲಿ ಅದು ಸರಳ ಏನು ದೊಡ್ಡ ದುಬಾರಿ ಪೂಜೆ ಅಥವಾ ಇನ್ನೇನೋ ಒಂದಿದೆ ಅನ್ನೋದಿಲ್ಲ ನಾನು ನೈಂಟಿ ಪರ್ಸೆಂಟ್ ಈಗಾಗ್ಲೇ ನಾನು ಮಾಧ್ಯಮಕ್ಕೆ ಬಂದು ಬಹಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀರಾ ನಾನು ಹೇಳ್ತಾ ಇರುವಂತದ್ದೆಲ್ಲ ಒಂದು ಸರಳ ಸರಳ ರೀತಿಯಲ್ಲಿ ಕೊಡ್ತಾ ಇರುವಂತ ಪರಿಹಾರ ಆಗಿರುತ್ತೆ ಹಾಗಾಗಿ ಬಂದು ನಾನು ಒಂದ್ಸತಿ ಭೇಟಿ ಮಾಡಿ ಒಳ್ಳೇದಾಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂತಾನದ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರೇನು ನೀವು ಕೂಡ ಗುರುಜಿ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ತು